ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಾಲೆಡ್ಜ್ ಫಾರ್ 21st ಸೆಂಚುರಿ ಯೂಟ್ಯೂಬ್ ಚಾನೆಲ್, ಮತ್ತು ನಾನು ಪಿ ಚೈತ್ರ. ಇವತ್ತಿನ ಥಾಟ್ ನೋಡಿ, ಲೈಫ್ ಈಸ್ ಲೈಕ್ ರೈಡಿಂಗ್ ಅ ಬೈಸಿಕಲ್. ಟು ಕೀಪ್ ಯುವರ್ ಬ್ಯಾಲೆನ್ಸ್ ಯು ಮಸ್ಟ್ ಕೀಪ್ ಮೂವಿಂಗ್. ಆಲ್ಬರ್ಟ್ ಐನ್ಸ್ಟೀನ್. ಓಕೆ, ಆಲ್ಬರ್ಟ್ ಐನ್ಸ್ಟೀನ್ ಅವರು ಏನು ಹೇಳಿದ್ದಾರೆ ನೋಡಿ, ಲೈಫ್ ಒಂದು ಸೈಕಲ್ ರೀತಿ. ಸೊ ಆ ಸೈಕಲ್ನಲ್ಲಿ ನಾವು ಬ್ಯಾಲೆನ್ಸ್ಡಾಗಿ ಮೂವ್ ಆಗಬೇಕು ಅಂದರೆ ನಾವು ಮೂವ್ ಆಗ್ತಾನೇ ಇರಬೇಕು. ಓಕೆ, ಒಂದು ವೇಳೆ ನಾವು ಬ್ರೇಕ್ ಆಗ್ತದೆ ಅಥವಾ ನಿಲ್ಲಿಸಿದ್ರೆ ಏನಾಗುತ್ತೆ, ಇಂಬ್ಯಾಲೆನ್ಸ್ ಆಗಿ ಸ್ವಲ್ಪ ಶೇಕ್ ಆಗುವಂಥ ಚಾನ್ಸಸ್ ಎಲ್ಲ ಇರುತ್ತಲ್ವಾ. ಸೊ ಆ ಇದರ ಅರ್ಥ ಇಷ್ಟೇ, ಲೈಫ್ನಲ್ಲಿ ನಾವು ಎಲ್ಲೂ ಬ್ರೇಕ್ ಹಾಕೋದು ಬೇಡ, ಅದು ಎಲ್ಲಿ ತನಕ ಸಾಗುತ್ತೋ ಅಲ್ಲಿ ತನಕ ಸಾಕ್ತಾನೆ ಇರಬೇಕು ಅನ್ನೋದು ಇದರ ಅರ್ಥ ಆಗಿದೆ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಎಂದಿನಂತೆ 10 MCQs ನೋಡ್ತೀವಿ. ಇಟ್ ಈಸ್ ಯೂಸ್ಫುಲ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಲೆಟ್ಸ್ ಲರ್ನ್ ಟುಗೆದರ್ ವಿತ್ ಚೈತ್ರ ಆ್ಯಂಡ್ ಪವಿತ್ರ. ದ ಫಸ್ಟ್ ಕ್ವೆಶನ್, ಇಲ್ಲಿ ನಾವು ಜಿಯೋಗ್ರಫಿ ಕ್ಲಾಸ್ನ ನೋಡ್ತಾ ಇದ್ದೀವಿ. ಜಿಯೋಗ್ರಫಿಯ 5th ಕ್ಲಾಸ್ ಇದು. ದ ಫಸ್ಟ್ ಕ್ವೆಶನ್, ಟೆಂಪರೇಚರ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಡೆಪ್ತ್ ಬಿಲೋ ದ ಅರ್ಥ್ಸ್ ಕ್ರಸ್ಟ್ ಆ್ಯಟ್ ಅನ್ ಆವ್ರೇಜ್ ರೇಟ್ ಆಫ್ ಅಬೌಟ್ 1 degree ಫ್ಯಾರನ್ಹೀಟ್ ಫಾರ್ ಎವ್ರಿ ಆಪ್ಷನ್ ಎ 65 feet ಆಫ್ ಡಿಸೆಂಟ್, ಆಪ್ಷನ್ ಬಿ 55 feet ಆಫ್ ಡಿಸೆಂಟ್, ಆಪ್ಷನ್ ಸಿ 50 feet ಆಫ್ ಡಿಸೆಂಟ್, ಆಪ್ಷನ್ ಡಿ 30 feet ಆಫ್ ಡಿಸೆಂಟ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 65 feet ಆಫ್ ಡಿಸೆಂಟ್. ನೋಡಿ, ಇಲ್ಲಿ ನಮ್ಮ ಭೂಮಿಯ ಮೇಲ್ಪದರ ಇದೆಯಲ್ವಾ ಕ್ರಸ್ಟ್, ಅದರ ಕೆಳಗಡೆ ಡೆಪ್ತಲ್ಲಿ ಆಳವಾಗಿ ನಾವು ಹೋಗ್ತಾ ಹೋಗ್ತಾ ಡೆಪ್ತು ಇನ್ಕ್ರೀಸ್ ಆದಾಗೆ ಟೆಂಪರೇಚರ್ ಕೂಡ ಇನ್ಕ್ರೀಸ್ ಆಗುತ್ತೆ, ತಾಪ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಈ ತಾಪ ಇನ್ಕ್ರೀಸ್ ಆಗ್ತಾ ಇದೆಯಲ್ವಾ, ಇದು ಆವ್ರೇಜ್, ಇದರ ಸರಿಸುಮಾರು ರೇಟ್ ಏನಪ್ಪ ಅಂದರೆ ಎಷ್ಟು ಅಡಿಗಳಿಗೆ 1 degree ಫ್ಯಾರನ್ಹೀಟ್ ತಾಪ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದು ಪ್ರಶ್ನೆ. ಓಕೆನಾ, 1 degree ಫ್ಯಾರನ್ಹೀಟ್ ಟೆಂಪ್ರೇಚರ್ ಜಾಸ್ತಿ ಆಗಬೇಕು ಅಂದರೆ ಎಷ್ಟು ಡೆಪ್ತ್ ಹೋಗಬೇಕು, ಡಿಸೆಂಟ್ ಅಂದರೆ ಕೆಳಗೆ ಹೋಗೋದು. ಸೊ ಇಲ್ಲಿ ಆಪ್ಷನ್ ಎ 65 feet ಆಫ್ ಡಿಸೆಂಟ್, 65 degrees ನಾವು ಒಳಗಡೆ ಹೋದರೆ 1 degree ಫ್ಯಾರನ್ಹೀಟ್ನಷ್ಟು ತಾಪ ಹೆಚ್ಚಾಗ್ತಾ ಹೋಗುತ್ತೆ. ಓಕೆನಾ, ನೋಡಿ ನೀವು ಅರ್ಥನ ಮೇಲ್ಭಾಗ ಕ್ರಸ್ಟ್ನ ನೋಡಿದ್ರಿ, ಅದರ ಒಳಗಡೆ ಏನು ಕಾಣಿಸ್ತಾ ಇದೆ, ಟೆಂಪ್ರೇಚರ್ ಜಾಸ್ತಿ ಆಗಿರೋದನ್ನು ನೀವು ನೋಡ್ಬೋದಲ್ವಾ. ಒಳಗಡೆ ಏನಿದೆ, ಮ್ಯಾಗ್ಮಾ ಇದೆ. ಸೊ ಆ ಮ್ಯಾಗ್ಮಾ ಇನ್ನೂ ನಾವು ಕ್ರಸ್ಟ್ನ ಒಳಗಡೆ ಹೋಗ್ತಾ 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 ಮ್ಯಾಗ್ಮಾದಿಂದ ಟೆಂಪ್ರೇಚರ್ ಬರ್ತಾ ಇರುತ್ತಲ್ವ, ಸೊ ಆ ಟೆಂಪ್ರೇಚರ್ ನಮಗೆ ಜಾಸ್ತಿ ಆಗೋದಕ್ಕೆ ಕಾರಣ. ಓಕೆ, ಅದು ಒಳಗಿರುತ್ತಲ್ವ, ಸೊ ಹಾಗಾಗಿ ನಾವು ಅದಕ್ಕೆ ಹತ್ರ ಹೋಗ್ತಾ ಹೋಗ್ತಾ ಟೆಂಪ್ರೇಚರ್ ನಮಗೆ ಜಾಸ್ತಿ ಆಗುತ್ತೆ. ಓಕೆನಾ, ದ ಸೆಕೆಂಡ್ ಕ್ವೆಶನ್, ದ ಇಂಟೀರಿಯರ್ ಆಫ್ ದ ಅರ್ತ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಟು ಬಿ ಇನ್ ಅ ಸೆಮಿ ಮಾಲ್ಟನ್ ಸ್ಟೇಟ್ ಕಂಪ್ರೈಸಿಂಗ್ ವಾಟ್ ಟೈಪ್ ಆಫ್ ಮಟೀರಿಯಲ್ಸ್. ಇದು ಇಲ್ಲಿ ನೋಡಿ ಆನ್ಸರ್ ನೋಡಿಬಿಡಿ ಫಸ್ಟು, ಆಪ್ಷನ್ ಡಿ ಆಲ್ ಆಫ್ ದ ಎಬು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ಏನು, ಸಾಲಿಡ್ ಮಟೀರಿಯಲ್, ಲಿಕ್ವಿಡ್ ಮಟೀರಿಯಲ್, ಗ್ಯಾಶಿಯಸ್ ಮಟೀರಿಯಲ್, ಆಲ್ ಆಫ್ ದ ಎಬು ಅಂತ ಇಲ್ಲಿ ಉತ್ತರ ಬಂದಿದೆ. ಈಗ ಅರ್ಥನ ಇಂಟೀರಿಯರ್, ಅರ್ಥನ ಒಳಗಡೆ ಏನು ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಅಲ್ಲಿ ಸೆಮಿ ಮೋಲ್ಟನ್ ಸ್ಟೇಟಲ್ಲಿರುವಂತಹ ಮಟೀರಿಯಲ್ ಇದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೆಮಿ ಮೋಲ್ಟನ್ ಅಂದರೆ ಅದು ಕಂಪ್ಲೀಟಾಗಿ ಲಿಕ್ವಿಡ್ಡು ಅಲ್ಲ, ಕಂಪ್ಲೀಟಾಗಿ ಸಾಲಿಡ್ಡು ಅಲ್ಲ. ಸೊ ಸೆಮಿ ಮೋಲ್ಟನ್ ಸ್ಟೇಟಲ್ಲಿರುವಂಥ ಒಂದು ಮಟೀರಿಯಲ್ ಇದೆ ಅಂತ ಅಂದ್ಕೊತಾ ಇದ್ದೀವಲ್ವಾ. ಸೊ ಆ ಮಟೀರಿಯಲು ಯಾವ್ಯಾವ ಟೈಪ್ ಆಫ್ ಮಟೀರಿಯಲ್ಸಿಂದ ಆಗಿರಬಹುದು ಅನ್ನೋದು ಪ್ರಶ್ನೆ. ಅದಕ್ಕೆ ಉತ್ತರ ಆಲ್ ಆಫ್ ದ ಎಬೋ ಅಂತ ನೀವಾಗಲೇ ನೋಡಿದ್ರಿ ಅಲ್ವಾ. ಸಾಲಿಡ್ ಮಟೀರಿಯಲು ಇದೆ, ಲಿಕ್ವಿಡ್ ಮಟೀರಿಯಲು ಇದೆ, ಗ್ಯಾಶಿಯಸ್ ಮಟೀರಿಯಲು ಇದೆ. ಈ ಎಲ್ಲ ಮಟೀರಿಯಲ್ಗಳು ಕಂಪ್ರೈಸ್ ಆಗಿ ನಮ್ಮ ಭೂಮಿಯ ಒಳಗಡೆ ಸೆಮಿ ಮೋಲ್ಟನ್ ಸ್ಟೇಟಲ್ಲಿರುವಂತಹ ಮ್ಯಾಗ್ಮಾ ರೀತಿಯ ಮಟೀರಿಯಲ್ನ ನಾವು ನೋಡಬಹುದು. ಓಕೆ, ನನ್ನಾಗಲೇ ನೋಡಿದ್ನಲ್ವಾ. ಸೊ ಸಾಲಿಡ್ಡು, ಲಿಕ್ವಿಡ್ಡು ಮತ್ತು ಗ್ಯಾಶಿಯಸ್, ಈ ಮೂರು ಟೈಪ್ ಆಫ್ ಮಟೀರಿಯಲ್ಲು ಕಲೆಕ್ಟಿವ್ಲಿ ಕಾಲ್ಡ್ ಆಸ್ ಮ್ಯಾಗ್ಮಾ. ಓಕೆ, ಇದನ್ನೆಲ್ಲ ನಾವು ಮ್ಯಾಗ್ಮಾ ಅಂತ ಕೂಡ ಹೇಳ್ತೀವಿ. ಇದನ್ನು ಒಟ್ಟಾರೆಯಾಗಿ ಮ್ಯಾಗ್ಮಾ ನಾನು ಹೇಳಿದ್ನಲ್ಲ, ಕ್ರಸ್ಟ್ನ ಒಳಗಡೆ ಇರುವಂತಹ ಮ್ಯಾಗ್ಮಾ. ದ ಮ್ಯಾಗ್ಮಾ ಈಸ್ ಹೆವಿಲಿ ಚಾರ್ಜ್ಡ್ ವಿತ್ ಗ್ಯಾಸಸ್ ಸಚ್ ಆಸ್ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಸಲ್ಫ್ಯೂರೇಟೆಡ್ ಹೈಡ್ರೋಜನ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನೈದರ್ ಎ ನಾರ್ ಬಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ. ಇಲ್ಲಿ ಮ್ಯಾಗ್ಮಾ, ಮ್ಯಾಗ್ಮಾ ಅಂತ ನಾನು ನೀವೇನು ನೋಡಿದ್ರಿ ಅಲ್ವಾ ಇಮೇಜ್, ಲಾಸ್ಟ್ ಇಮೇಜಲ್ಲಿ. ಸೊ ಈ ಮ್ಯಾಗ್ಮಾ ಯಾವ
ಮಟೀರಿಯಲ್ ಯಾವ ಗ್ಯಾಸಸ್ಸಿಂದ ಇಲ್ಲಿ ಹೆವಿಲಿ ಚಾರ್ಜ್ ಆಗಿರುತ್ತೆ ಅಂತ ತುಂಬ ಶಕ್ತಿಯನ್ನು ಬಂದಿರುತ್ತೆ. ಅಂದರೆ ಯಾವ ಗ್ಯಾಸಸ್ ಇಲ್ಲಿ ಹೆಚ್ಚಾಗಿ ಮ್ಯಾಗ್ಮಾದಲ್ಲಿ ಇರೋದನ್ನು ನಾವು ನೋಡ್ಬೋದು ಅಂದರೆ ಬೋತ್ ಎ ಆ್ಯಂಡ್ ಬಿ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಲ್ಫ್ಯೂರೇಟೆಡ್ ಹೈಡ್ರೋಜನ್, ಈ ಎರಡು ಚಾರ್ಜಸ್ಸು ಕೂಡ ಮ್ಯಾಗ್ಮಾದಲ್ಲಿ ಹೆವಿ ಆಗಿರೋದನ್ನು ನಾವು ನೋಡಬಹುದು. ಅದ್ರ ಜೊತೆಗೆ ಆ್ಯಂಡ್ ಸ್ಮಾಲ್ ಪ್ರಪೋರ್ಷನ್ಸ್ ಆಫ್ ನೈಟ್ರೋಜನ್ ಕ್ಲೋರೈಡ್ ಆ್ಯಂಡ್ ಅದರ್ ವೊಲಟೈಲ್ ಸಬ್ಸ್ಟಾನ್ಸಸ್. ನೈಟ್ರೋಜನ್ ಸ್ಪೆಲ್ಲಿಂಗ್ ತಪ್ಪಾಗಿದೆ, ಐ ಎಕ್ಸ್ಟ್ರಾ ಬಂದಿದೆ, ಟಿ ಆರ್ ಐ ಬರಲ್ಲ, ಟಿ ಆರ್ ಓ, ನೈಟ್ರೋಜನ್. ಓಕೆ, ಸೊ ಇಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡು ಸಲ್ಫ್ಯೂರೇಟೆಡ್ ಹೈಡ್ರೋಜನ್ ಜೊತೆಗೆ ನೈಟ್ರೋಜನ್ನು, ಕ್ಲೋರೈಡು ಮತ್ತು ಇನ್ನೂ ಕೆಲವು ವೊಲಟೈಲ್ ಸಬ್ಸ್ಟಾನ್ಸಸ್ನ ನಾವು ಆ ಮ್ಯಾಗ್ಮಾದಲ್ಲಿ ನೋಡಬಹುದು. ದ ನೆಕ್ಸ್ಟ್ ಕ್ವೆಶನ್, ಡ್ಯೂರಿಂಗ್ ಅ ವಾಲ್ಕ್ಯಾನಿಕ್ ಎರಪ್ಷನ್ ದ ಗ್ಯಾಸಸ್ ಆ್ಯಂಡ್ ವೇಪರ್ ಇನ್ಕ್ರೀಸ್ ದ ಮೊಬಿಲಿಟಿ ಆ್ಯಂಡ್ ಎಕ್ಸ್ಪ್ಲೋಸಿವ್ನೆಸ್ ಆಫ್ ದ ಲಾವಾಸ್ ವಿಚ್ ಆರ್ ಎಮಿಟೆಡ್ ಥ್ರೂ ದ ಆಪ್ಷನ್ ಎ ಒರಿಫೈಸ್, ಆಪ್ಷನ್ ಬಿ ವ್ಯಾಂಟ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದಿ ಎಬೋ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ. ಇಲ್ಲಿ ನೋಡಿ, ಒಂದು ವಾಲ್ಕೇನೋ ಎರಪ್ಟ್ ಆಗ್ತಾ ಇದೆ, ಅಂದರೆ ಏನು, ಜ್ವಾಲಾಮುಖಿ ಹೊರಗಡೆ ಬರ್ತಾ ಇದೆ, ಹೊರಗಡೆ ಸಿಡಿತಾ ಇದೆ. ಈ ಒಂದು ಟೈಮಲ್ಲಿ ಗ್ಯಾಸ್ ಮತ್ತು ವೇಪರ್, ಅಂದರೆ ಏನು, ಅನಿಲ ಮತ್ತು ಆವಿ ರೂಪದಲ್ಲಿ ನಾವೇನು ನೋಡ್ತೀವಲ್ವಾ, ಸೊ ಇವೆಲ್ಲ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಚಲಿಸುವಂಥದ್ದನ್ನು, ಎಕ್ಸ್ಪ್ಲೋಸ್ ಆಗ್ತಿರೋದನ್ನು, ಅಂದರೆ ಏನು, ಸಿಡಿತಾ ಇರೋದನ್ನು ನಾವು ಲಾವಾದಲ್ಲಿ ನೋಡ್ತೀವಲ್ವಾ. ಸೊ ಅದೆಲ್ಲ ಎಲ್ಲಿಂದ ಬರುತ್ತೆ ಅನ್ನೋದು ಪ್ರಶ್ನೆ. ಅದಕ್ಕೆ ನಾವು ಉತ್ತರ ಏನು ನೋಡಿದ್ವಿ, ಬೋತ್ ಎ ಆ್ಯಂಡ್ ಬಿ, ಅಂದರೆ ಇದು ವೆಂಟಿಂದ ಬರುತ್ತೆ. ಸೊ ಅದನ್ನು ನಾವು ಒರಿಫೇಸ್ ಅಂತ ಕೂಡ, ಒರಿಫೈಸ್ ಅಂತ ಕೂಡ ಕರಿತೀವಿ. ಈ ಒಂದು ಪಿಕ್ಚರಲ್ಲಿ ನೀವು ನೋಡಬಹುದು, ವೆಂಟ್ ಅಂದರೆ ಏನೂ ಇಲ್ಲ, ಆ ಪೈಪ್ ರೀತಿಯಲ್ಲಿ ಭೂಮಿಯ ಒಳಗಿಂದ ಒಂದು ಪೈಪ್ ರೀತಿಯಲ್ಲಿ ಆಚೆ ಬರ್ತಾ ಇದೆಯಲ್ವಾ, ಮೂಲಕ ಪೈಪ್ ರೀತಿಯ ಒಂದು ಸ್ಟ್ರಕ್ಚರ್ ನಿಮ್ಗೆ ಅನಿಸ್ತಾ ಇದೆ. ಸೊ ಅದ್ರ ಮೂಲಕ ಇಲ್ಲಿ ಏನಾಗ್ತಾ ಇದೆ, ವಾಲ್ಕೇನೋ ಎರಪ್ಟ್ ಆಗ್ತಾ ಇದೆ. ಸೊ ಆ ಒಂದು ಪೈಪ್ ಶೇಪಲ್ಲಿ ಇರುವಂತಹ ಒಂದು ಗ್ಯಾಪ್ನ ನಾವಿಲ್ಲಿ ವೆಂಟ್ ಅಂತ ಹೇಳ್ತೀವಿ. ನೀವು ನೋಡ್ಬೋದಲ್ವಾ ಕೆಳಗೆ ಏನು, ಈ ಒಂದು ಪಿಕ್ಚರಲ್ಲಿ ಮೇಲ್ಗಡೆ ನೀವು ಫಸ್ಟು ಆ್ಯಶ್ ನೋಡ್ತಾ ಇದ್ದೀರಾ, ಬಾಂಬ್ ರೀತಿಯಲ್ಲಿ ಅಲ್ಲಿ ಎಕ್ಸ್ಪ್ಲೋಸ್ ಆಗೋದನ್ನು ನೋಡ್ತಾ ಇದ್ದೀರಾ. ಆಮೇಲೆ ವೆಂಟ್, ವೆಂಟ್ ಅಂತ ಯಾವ ಕಡೆ ಮಾರ್ಕ್ ಮಾಡಿದ್ದಾರೆ ಅಂತ ನೋಡಿ. ದೆನ್ ಲಾವಾ ಈ ಕಡೆ, ಮತ್ತು ನೀವು ಗ್ಯಾಸಸ್ ನೋಡ್ತಾ ಇದ್ದೀರಾ, ಕ್ರೇಟರ್ ನೋಡಿದ್ರಿ, ಸೈಡ್ ಕ್ರೇಟರ್ ಮತ್ತು ಕೋನ್ ರೀತಿಯಲ್ಲಿ, ಕೋನ್ ಶೇಪಲ್ಲಿ ಆ ಒಂದು ಮ್ಯಾಗ್ಮಾ ಬರ್ತಾ ಇರೋದನ್ನು ನಾವು ನೋಡಬಹುದು. ಓಕೆನಾ, ಕ್ರೇಟರ್ ಅಂದರೆ ಏನಿಲ್ಲ, ಆ ಒಂದು ಮ್ಯಾಗ್ಮಾ ಆಚೆ ಬರ್ತಾ ಇರುವಾಗ ಅಲ್ಲಿ ಗ್ಯಾಪ್ ಉಂಟಾಗುತ್ತಲ್ವಾ, ಏನಂದರೆ ಒಂದು ತಟ್ಟೆ ರೀತಿಯಲ್ಲಿ, ಒಂದು ಪ್ಲೇಟ್ ರೀತಿಯಲ್ಲಿ ಒಂದು ಶೇಪ್ ಉಂಟಾಗುತ್ತೆ. ಸೊ ಅದನ್ನು ನಾವು ಕ್ರೇಟರ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಸ್ಟೇಟ್ಮೆಂಟ್ಸ್ ಟ್ರೂ ರಿಗಾರ್ಡಿಂಗ್ ಬೇಸಿಕ್ ಲಾವಾ. ಆಪ್ಷನ್ ಎ ದೇರ್ ಆರ್ ದ ಹಾಟೆಸ್ಟ್ ಲಾವಾಸ್, ಆಪ್ಷನ್ ಬಿ ದೇ ಆರ್ ಹೈಲಿ ಫ್ಲೂಯಿಡ್, ಆಪ್ಷನ್ ಸಿ ದೇ ಆರ್ ಡಾರ್ಕ್ ಕಲರ್ಡ್ ಲೈಕ್ ಬಾಸಾಲ್ಟ್, ಆಪ್ಷನ್ ಡಿ ಆಲ್ ಆಫ್ ದಿ ಎಬೋ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಎಬೋ. ನೋಡಿ ಇಲ್ಲಿ ಬೇಸಿಕ್ ಲಾವಾ, ಇಲ್ಲಿ ಲಾವಾದಲ್ಲಿ ನಾವು ಎರಡು ರೀತಿಯ ಟೈಪ್ನ ನೋಡ್ತೀವಿ, ಒಂದು ಬೇಸಿಕ್ ಲಾವಾ, ಮತ್ತೊಂದು ಆ್ಯಸಿಡ್ ಲಾವಾ ಅಂತ. ಸೊ ಈ ಎರಡು ಟೈಪಲ್ಲಿ ಬೇಸಿಕ್ ಲಾವಾಗೆ ಸಂಬಂಧಿಸಿರೋ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದೆ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿದೆ. ಈಗ ಬೇಸಿಕ್ ಲಾವಾ ಅನ್ನೋದು ತುಂಬ ತಾಪವನ್ನು ಹೊಂದಿರುವಂಥ ಲಾವಾ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಹೌದು, ಅದು ನಿಜ. ದೇ ಆರ್ ಹೈಲಿ ಫ್ಲೂಯಿಡ್, ಅಂದರೆ ಅದು ತುಂಬ ಹೆಚ್ಚಿನ ದ್ರವದ ರೂಪದಲ್ಲಿ ಇರುತ್ತೆ, ತುಂಬ ಹಾಟ್ ಆಗಿರುತ್ತೆ, ಮತ್ತು ಹೆವಿಲಿ ಫ್ಲೂಯಿಡ್, ಏನು ಅಂದರೆ ದ್ರವದ ರೂಪದಲ್ಲಿ, ಹೆಚ್ಚಿನ ದ್ರವದ ರೂಪದಲ್ಲಿರುತ್ತೆ. ಓಕೆನಾ, ಇದು ಬೇಸಿಕ್ ಲಾವಾದ ಫೀಚರ್ ಕೂಡ ಆಗಿದೆ. ದೇ ಆರ್ ಡಾರ್ಕ್ ಕಲರ್ಡ್ ಲೈಕ್ ಬಾಸಾಲ್ಟ್, ಬಾಸಾಲ್ಟ್ ಶಿಲೆ ನಾವೇನು ನೋಡಿದ್ವಿ, ಬಾಸಾಲ್ಟ್ ಸ್ಟೋನು, ಆ ಒಂದು ರೀತಿಯ ಕಲರ್ನ ಈ ಬೇಸಿಕ್ ಲಾವಾ ಹೊಂದಿರುತ್ತೆ. ಇಮೇಜಲ್ಲಿ ನೀವು ನೋಡ್ಬೋದು, ನೋಡಿ ಎಷ್ಟು ಡಾರ್ಕ್ ಕಾಣಿಸ್ತಾ ಇದೆ. ಸೊ ಅದು ಫ್ಲೂಯಿಡ್ ಆಗಿರೋದ್ರಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹರಿದು ಬರ್ತಿರೋದನ್ನು ನಾವು ನೋಡಬಹುದು. ಆ್ಯಂಡ್ ಹಾಟೆಸ್ಟ್ ಅಂತ ನೋಡಿ, ಕೆಂಪು ಕೆಂಪು ಹೇಗೆ ಒಂದು ಕೆಂಡದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಸೊ ಅದು ತುಂಬ ಹಾಟ್ ಇದೆ, ಹಾಗಾಗಿ ಆ ರೀತಿಯಲ್ಲಿ ಕಾಣ್ತಾ ಇದೆ. ಇದೆಲ್ಲದೂ ಬೇಸಿಕ್ ಲಾವಾದ ಫೀಚರ್ಸ್. ಓಕೆ, ದ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ ಆಫ್ ಲಾವಾಸ್ ಆರ್ ಹೈಲಿ ವಿಸ್ಕಸ್ ವಿತ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್? ಆಪ್ಷನ್ ಎ ಬೇಸಿಕ್ ಲಾವಾ, ಆಪ್ಷನ್ ಬಿ ಆ್ಯಸಿಡ್ ಲಾವಾಸ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದಿ ಎಬೋ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆ್ಯಸಿಡ್ ಲಾವಾಸ್. ಇಲ್ಲಿ ಪ್ರಶ್ನೆ ಏನು, ಕೆಳಗಿನ ಯಾವ ಒಂದು ಟೈಪ್ ಆಫ್ ಲಾವಾದಲ್ಲಿ ನಾವು ಏನು ನೋಡ್ಬೋದು? ವಿಸ್ಕಸ್ ಅಂದರೆ ತಿಳ್ಕೊಳ್ಳಿ, ವಿಸ್ಕಸ್ ಅಂದರೆ ಥಿಕ್ ಕೂಡ ಇರುತ್ತೆ,
ಆಮೇಲೆ ಅದ್ರ ಜೊತೆಗೆ ಸ್ಟಿಕ್ಕಿ ಆಗಿರುತ್ತೆ. ವಿಸ್ಕಸ್ ಪದಾರ್ಥ ಏನು, ಇಟ್ಸ್ ಅ ಕನ್ಸಿಸ್ಟೆನ್ಸಿ ಆಫ್ ಥಿಕ್ ಆ್ಯಂಡ್ ಸ್ಟಿಕ್ಕಿ ಗ್ಯಾಸಸ್ ಅಂತ ನಾವು ಹೇಳ್ಬೋದು. ಓಕೆನಾ, ಸಬ್ಸ್ಟಾನ್ಸಸ್ ಅಂತಲೂ ಹೇಳ್ಬೋದು. ಈ ರೀತಿಯಾಗಿ ಹೈ ವಿಸ್ಕಸ್ ಆಗಿರುವಂಥ ಮತ್ತು ಹೈ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಅದು ಮೆಲ್ಟ್ ಹಾಕೋದಕ್ಕೆ ತುಂಬ ತಾಪದ ಅಗತ್ಯ ಇರುತ್ತೆ. ಸೊ ಆ ರೀತಿ ಲಕ್ಷಣ ಹೊಂದಿರುವಂತಹ ಯಾವ ರೀತಿಯ ಲಾವನ ನಾವು ನೋಡಬಹುದು ಅಂದರೆ ಇಲ್ಲಿ ಏನು ಆನ್ಸರ್ ಏನಾಗಿತ್ತು, ಆ್ಯಸಿಡ್ ಲಾವ. ಆ್ಯಸಿಡ್ ಲಾವ ಹೈಲಿ ವಿಸ್ಕಸ್, ಅದ್ರ ಜೊತೆಗೆ ಇಟ್ಸ್ ಹ್ಯಾವ್ ಅನ್ ಹೈ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಇಮೇಜಲ್ಲಿ ನೀವು ಆ್ಯಸಿಡ್ ಲಾವಾದ ಒಂದು ವಾಲ್ಕೆನೋದ ನೀವು ರೂಪನ ಅಲ್ಲಿ ನೋಡ್ತಾ ಇದ್ದೀರಾ. ದೇ ಆರ್ ಲೈಟ್ ಕಲರ್ಡ್, ಅಫ್ಕೋರ್ಸ್ ಅದು ಕಲರ್ ಲೈಟ್ ಆಗಿದೆ ಅಲ್ವಾ. ನಾವು ಬೇಸಿಕ್ ಲಾವಾದಲ್ಲಿ ಡಾರ್ಕ್ ಕಲರ್ ನೋಡಿದ್ವಿ, ಇಲ್ಲಿ ಆ್ಯಸಿಡ್ ಲಾವಾದಲ್ಲಿ ಲೈಟ್ ಕಲರ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಇಟ್ ಈಸ್ ಆಫ್ ಲೋ ಡೆನ್ಸಿಟಿ ಅಂದರೆ ಇದ್ರ ಡೆನ್ಸಿಟಿ ಏನು, ಡೆನ್ಸಿಟಿ ಅಂದರೆ ನಾವು ಏನು ಹೇಳ್ಬೋದು, ಒಂದು ತೂಕ ಅಥವಾ ಒತ್ತಡ ಈ ಒಂದು ಲಾವಾದಲ್ಲಿ ಡೆನ್ಸಿಟಿನ ನಾವು ಕಮ್ಮಿ ಇರೋದನ್ನು ನೋಡ್ತಾ ಇದ್ದೀವಿ. ಹ್ಯಾವ್ ಅ ಹೈ ಪರ್ಸೆಂಟೇಜ್ ಆಫ್ ಸಿಲಿಕಾ, ಇಲ್ಲಿ ಸಿಲಿಕಾ ಈ ಒಂದು ಆ್ಯಸಿಡ್ ಲಾವಾದಲ್ಲಿ ಹೈ ಪರ್ಸೆಂಟೇಜಲ್ಲಿ ಇರೋದನ್ನು ನಾವು ನೋಡಬಹುದು. ಓಕೆ, ದ ನೆಕ್ಸ್ಟ್ ಕ್ವೆಶನ್, ಹೌ ಮೆನಿ ಟೈಪ್ಸ್ ಆಫ್ ವಾಲ್ಕೆನೋಸ್ ಆರ್ ದೇರ್? ಆಪ್ಷನ್ ಎ ಟೂ, ಆಪ್ಷನ್ ಬಿ ತ್ರೀ, ಆಪ್ಷನ್ ಸಿ ಫೋರ್, ಆಪ್ಷನ್ ಸಿ, ಆಪ್ಷನ್ ಡಿ ಫೈವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ತ್ರೀ. ಇಲ್ಲಿ ವಾಲ್ಕೆನೋಗಳಲ್ಲಿ ನಾವು ಎಷ್ಟು ರೀತಿಯ ವಾಲ್ಕೆನೋನ ನೋಡಬಹುದು ಅಂತ, ಲಾವಾದಲ್ಲಿ ಎರಡು ಟೈಪು, ಬೇಸಿಕ್ ಲಾವಾ ಇನ್ನೊಂದು ಆ್ಯಸಿಡ್ ಲಾವಾ. ವಾಲ್ಕೆನೋದಲ್ಲಿ ಮೂರು ಟೈಪು, ಅವ್ಯಾವ್ಯಾವು ಅಂದರೆ ನೋಡಿ ಇಲ್ಲಿ, ಆ್ಯಕ್ಟಿವ್ ವಾಲ್ಕೆನೋ, ಡಾರ್ಮೆಂಟ್ ವಾಲ್ಕೆನೋ, ಎಕ್ಸ್ಟಿಂಟ್ ವಾಲ್ಕೆನೋ. ಮೂರು ಟೈಪ್ ಆಫ್ ವಾಲ್ಕೆನೋಸ್ನ ನಾವು ನೋಡ್ತೀವಿ. ಓಕೆ, ದ ನೆಕ್ಸ್ಟ್ ಕ್ವೆಶನ್, ವೆನ್ ದ ವಾಲ್ಕೆನೋಸ್ ಆರ್ ಫ್ರೀಕ್ವೆಂಟ್ಲಿ ಎರಪ್ಟ್ ಆರ್ ಅಟ್ ಲೀಸ್ಟ್ ವೆನ್ ದೇ ಹ್ಯಾವ್ ಎರಪ್ಟೆಡ್ ವಿತಿನ್ ರೀಸೆಂಟ್ ಟೈಮ್ ಆರ್ ಕಾಲ್ಡ್ ಆ್ಯಸ್? ಆಪ್ಷನ್ ಎ ಆ್ಯಕ್ಟಿವ್ ವಾಲ್ಕೆನೋಸ್, ಆಪ್ಷನ್ ಬಿ ಡಾರ್ಮೆಂಟ್ ವಾಲ್ಕೆನೋಸ್, ಆಪ್ಷನ್ ಸಿ ಎಕ್ಸ್ಟಿಂಕ್ಟ್ ವಾಲ್ಕೆನೋಸ್, ಆಪ್ಷನ್ ಡಿ ನನ್ ಆಫ್ ದಿ ಎಬೋ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆ್ಯಕ್ಟಿವ್ ವಾಲ್ಕೆನೋ. ನೋಡಿ ಇಲ್ಲಿ ಆ್ಯಕ್ಟಿವ್ ವಾಲ್ಕೆನೋ ಅಂದರೆ ಏನು ಅಂತ ಅಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದು ಆ್ಯಕ್ಟಿವ್ ವಾಲ್ಕೆನೋ ಅಂತ ನಾವು ಅಲ್ಲಿ ಬರಿಬೇಕಾಗುತ್ತೆ. ಓಕೆನಾ, ಇಲ್ಲಿ ಪ್ರಶ್ನೆ ಏನಿದೆ ಅರ್ಥ ಮಾಡ್ಕೊಳ್ಳಿ, ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಆ್ಯಕ್ಟಿವ್ ವಾಲ್ಕೆನೋದು ಒಂದು ಡೆಫಿನೇಷನ್ ನಿಮಗಲ್ಲಿ ಸಿಗುತ್ತೆ. ರೀಸೆಂಟ್ ಟೈಮಲ್ಲಿ ಎರಪ್ಟ್ ಆಗಿರುವಂತಹ ಹಾಗೂ ಫ್ರೀಕ್ವೆಂಟಾಗಿ ಆಗಾಗ ಎರಪ್ಟ್ ಆಗ್ತಾನೆ ಇರುವಂತಹ ಜ್ವಾಲಾಮುಖಿಗಳನ್ನ ನಾವು ಏನಂತ ಕರಿತೀವಿ ಅಂತಂದರೆ ಆ್ಯಕ್ಟಿವ್ ವಾಲ್ಕೆನೋಸ್ ಅಂತ ಕರಿತೀವಿ. ಆ್ಯಕ್ಟಿವ್ ಅಂದರೆ ಅದು ಆಗಿರುತ್ತೆ, ಆಗ್ತಾನೇ ಇರುತ್ತೆ, ಆ್ಯಕ್ಟಿವ್ ಆಗಿರುತ್ತೆ, ಅದು ಸುಮ್ಮನೆ ಕೂತಿರಲ್ಲ ಒಂದು ಕಡೆ. ಓಕೆನಾ, ಈಗಾಗಿದೆ ಅಂದರೆ ಮತ್ತೊಮ್ಮೆ ಆಗುತ್ತೆ, ಮುಂದೆ ಮತ್ತೊಮ್ಮೆ. ಸೊ ಈ ರೀತಿಯಾಗಿ ಹಿಂದೆನೂ ಆಗಿತ್ತು, ಈಗೂ ಕೆಲವೊಂದು ಸರಿ ಆಗುತ್ತೆ, ಮುಂದೆನೂ ಒಂದೊಂದು ಸರಿ ಆಗಬಹುದು ಅಂತ ನಾವು ಅಂದ್ಕೊತೀವಲ್ವ. ಸೊ ಇದನ್ನು ಆ್ಯಕ್ಟಿವ್ ವಾಲ್ಕೆನೋಸ್ ಅಂತ ಹೇಳ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಮೌಂಟೇನ್ ಆರ್ ಮೌಂಟೇನ್ಸ್ ವರ್ ಒನ್ಸ್ ಥಾಟ್ ಬೈ ಪೀಪಲ್ ಟು ಬಿ ಎಕ್ಸ್ಟಿಂಕ್ಟ್ ಆ್ಯಂಡ್ ಯೆಟ್ ಎರಪ್ಟೆಡ್ ಮೋಸ್ಟ್ ವಯಲೆಂಟ್ಲಿ? ಆಪ್ಷನ್ ಎ ಮೌಂಟ್ ವೆಸುವಿಯಸ್, ಆಪ್ಷನ್ ಬಿ ಮೌಂಟ್ ಕ್ರಕಟೋ, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದಿ ಎಬೋ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ. ಈ ಕೆಳಗಿನ ಮೌಂಟೇನ್ಗಳಲ್ಲಿ ಯಾವ ಮೌಂಟೇನು ಪೀಪಲ್ ಅದು ಎಕ್ಸ್ಟಿಂಟ್ ಅಂದರೆ ಏನು, ಈ ಇನ್ನೂ ಅದು ಆ ವಾಲ್ಕೆನೋಗಳು ಇನ್ನೂ ಮತ್ತಾವತ್ತಿಗೂ ಅದು ಎರಪ್ಟ್ ಆಗಲ್ಲ ಅಂತ ಜನರು ಅಂದ್ಕೊಂಡಿದ್ರು, ಆದರೆ ಈಗಲೂ ಅದು ತುಂಬ ವಾಯ್ಲೆಂಟಾಗಿ ಎರಪ್ಟ್ ಆಗಿದೆ ಅಂತಹ ಉದಾಹರಣೆಯಾಗಿರುವಂತಹ ಮೌಂಟೇನ್ ಯಾವುದು ಅನ್ನೋದು ಪ್ರಶ್ನೆ. ಇದಕ್ಕೆ ಬೋತ್ ಎ ಆ್ಯಂಡ್ ಬಿ ಕೂಡ ಆನ್ಸರ್ ಆಗಿದೆ. ಅಂದರೆ ಮೌಂಟ್ ವೆಸುವಿಯಸ್, ಮೌಂಟ್ ಕ್ರಾಕಟೋ ಎಕ್ಸ್ಟೆಂಟ್ ವಾಲ್ಕಿನೋಸ್ ಅಂತ ಜನರು ಅಂದ್ಕೊಂಡಿದ್ರು, ಆದರೆ ಅದು ಮೋಸ್ಟ್ ವಾಯ್ಲೆಂಟಾಗಿ ರೀಸೆಂಟ್ ಟೈಮಲ್ಲೇ ಎರಪ್ಟ್ ಆಗಿದೆ ಅನ್ನೋದು ಅರ್ಥ ಆಗತ್ತೆ. ದ ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಕ್ವೆಶನ್, ದ ಲೆಸ್ ಫ್ಲೂಯಿಡ್ ಲಾವಾಸ್ ದಟ್ ಎಕ್ಸ್ಪ್ಲೋರ್ಡ್ ಮೋರ್ ವಯಲೆಂಟ್ಲಿ ಫ್ರಮ್ ಆಪ್ಷನ್ ಎ ಆ್ಯಶ್, ಆಪ್ಷನ್ ಬಿ ಸಿಂಡರ್ ಕೋನ್ಸ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನೈದರ್ ಎ ನಾರ್ ಬಿ. ದ ಆನ್ಸರ್ ಈಸ್ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ. ದ ಲೆಸ್ ಫ್ಲೂಯಿಡ್ ಲಾವಾಸ್ ಏನು, ಲೆಸ್ ಫ್ಲೂಯಿಡ್ ಆಗಿರುವಂಥ ಲಾವಾ ಅಂದರೆ ಅದು ತುಂಬ ದ್ರವದ ರೂಪದಲ್ಲಿ ಇಲ್ಲ. ಸೊ ಈ ಒಂದು ರೀತಿಯ ಲಾವಾ ತುಂಬ ವಯಲೆಂಟ್ ರೂಪದಲ್ಲಿ ಎಕ್ಸ್ಪ್ಲೋರ್ಡ್ ಆಗುತ್ತಲ್ವಾ. ಸೊ ಇದು ಯಾವ ರೀತಿ ಎಕ್ಸ್ಪ್ಲೋರ್ಡ್ ಆಗುತ್ತೆ ಅಂದರೆ ಅದ್ರ ಜೊತೆಗೆ ಅದು ಆ್ಯಶ್ನ ಇಟ್ಕೊಂಡಿರುತ್ತೆ ಮತ್ತು ಸಿಂಡರ್ ಕೋನಿಂದ ಅದು ಎಕ್ಸ್ಪ್ಲೋರ್ಡ್ ಆಗೋದನ್ನು ನಾವು ನೋಡಬಹುದು.
ಈಗ ನಿಮಗೆ ವಾಲ್ಕೇನೋ ಬಗ್ಗೆ ಲಾವಾ ಬಗ್ಗೆ ಒಂದಷ್ಟು ಮಟ್ಟಿಗೆ ಸ್ವಲ್ಪ ತಿಳಿದಿದೆ ಅಂತ ಅನ್ಕೊತೀನಿ. ಸೊ ನಮ್ಮ ತರಗತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಕ್ಲಾಸ್. ಥ್ಯಾಂಕ್ ಯು ಎವ್ರಿವನ್.